ಕನ್ನಡದಲ್ಲಿ ತದ್ಭವಗಳು. ತದ್ಭವ ಎಂಬ ಮಾತನ್ನು ಕನ್ನಡ ವ್ಯಾಕರಣಕಾರರು ಬಳಸಿದ್ದಾರೆ. ಮೂಲ ಭಾಷೆಯ ಪದವೊಂದನ್ನು ಇನ್ನೊಂದು ಭಾಷೆಗೆ ಸ್ವೀಕರಿಸಿದಾಗ ಈ ಸ್ವೀಕರಿಸುವ ಭಾಷೆ ಆ ಪದದ ರೂಪ ಮತ್ತು ಅರ್ಥಗಳನ್ನು ನಿಯಮಾನುಸಾರ ಬದಲಾಯಿಸಿಕೊಳ್ಳುತ್ತದೆ. ಯಥಾವತ್ತಾದ ಸ್ವೀಕರಣೆ ಕೂಡ ಸಾಧ್ಯ. ಎಂದರೆ ಯಾವ ಬದಲಾವಣೆಯನ್ನು ಮಾಡಿಕೊಳ್ಳದೆ ಮೂಲ ರೂಪವನ್ನು ಮತ್ತು ಅರ್ಥವನ್ನು ಹಾಗೆಯೇ ಉಳಿಸಿಕೊಳ್ಳುತ್ತೇವೆ. ಆದರೆ ಎಷ್ಟೋ ವೇಳೆ ಪದಗಳ ರೂಪದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತೇವೆ. ಈ ಬದಲಾವಣೆಗಳು ಬೇಕಾಬಿಟ್ಟಿ ಇರುವುದಿಲ್ಲ, ಭಾಷೆಯ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಇದೇ ಮಾತು ಅರ್ಥಕ್ಕೂ ಸಂಬಂಧಿಸುತ್ತದೆ. ಆದರೆ ತದ್ಭವ ಎಂಬ ಮಾತನ್ನು ಮೂಲ ಪದದ ರೂಪದಲ್ಲಿ ಮಾಡಿಕೊಂಡ ಬದಲಾವಣೆಗಳನ್ನು ಮಾತ್ರ ಗಮನಿಸಿ ಗುರುತಿಸಲಾಗುತ್ತದೆ. ಅರ್ಥ ವ್ಯತ್ಯಾಸದ ಸಂದರ್ಭದಲ್ಲಿ ತದ್ಭವ ಎಂಬ ಮಾತನ್ನು ಬಳಸುವುದು ಕಡಿಮೆ. ತದ್ಭವಗಳು ಉಂಟಾಗಲು ಸ್ವೀಕರಿಸುವ ಭಾಷೆಯ ಧ್ವನಿ ನಿಯಮಗಳೇ ಕಾರಣ. ಉದಾಹರಣೆಗೆ, ಕನ್ನಡದ ಪದಾದಿಯಲ್ಲಿ ಸಾಮಾನ್ಯವಾಗಿ ಎರಡು ವ್ಯಂಜನಗಳು ಒಂದಾದ ಮೇಲೊಂದರಂತೆ ಬರುವುದಿಲ್ಲ. ಎರವಲು ನೀಡಿದ ಭಾಷೆಯಲ್ಲಿ ಈ ಸಾಧ್ಯತೆ ಇದ್ದರೆ ಆ ಬಗೆಯ ರಚನೆಯುಳ್ಳ ಪದಗಳು ಸಹಜವಾಗಿಯೇ ಆ ಭಾಷೆಯಲ್ಲಿ ಬಳಕೆಯಾಗುತ್ತಿರುವುದು ಸಾಧ್ಯ. ಅವು ಎರವಲಾಗಿಯೂ ಬರಬಹುದು. ಆಗ ಕನ್ನಡ ತನ್ನ ಧ್ವನಿ ರಚನೆಗೆ ಅನುಗುಣವಾಗಿ ಈ ಎರಡು ವ್ಯಂಜನಗಳ ನಡುವೆ ಒಂದು ಸ್ವರವನ್ನು ಸೇರಿಸುವ ಸ್ವರಭಕ್ತಿ ಎಂಬ ಬದಲಾವಣೆಗೆ ಕಾರಣವಾಗುತ್ತವೆ. ತದ್ಭವಗಳ ರೂಪಣ ಕ್ರಿಯೆಗೆ ಇನ್ನೂ ಹಲವು ಕಾರಣಗಳಿರುತ್ತವೆ. ಅವು ನಮಗಿಲ್ಲಿ ಅಪ್ರಸ್ತುತ. ಆದರೆ ಇಂತಹ ತದ್ಭವಗಳನ್ನು ನಾವು ಹೇಗೆ ನಡೆಸಿಕೊಳ್ಳುತ್ತಿದ್ದೇವೆ ಎಂಬುದನ್ನು ಚರ್ಚಿಸುವುದು ಅಗತ್ಯ. 13ನೆಯ ಶತಮಾನದ ಆಂಡಯ್ಯ ತನ್ನ ಕಾವ್ಯವನ್ನು ಪೂರ್ಣವಾಗಿ ಕನ್ನಡದಲ್ಲೇ ಬರೆಯುತ್ತೇನೆಂದು ಶಪಥ ಮಾಡಿದ. ಆ ಮೂಲಕ ಸಂಸ್ಕೃತವನ್ನು ಕಾವ್ಯದ ಭಾಷೆಯಿಂದ ಹೊರಗಿಡುವ ಯತ್ನವನ್ನು ಮಾಡಿದನು. ಆದರೆ ಅವನ ಕಾವ್ಯದ ಭಾಷೆಯನ್ನು ಕುರಿತು ಚರ್ಚಿಸುವಾಗ ವಿಮರ್ಶಕರು ಆಂಡಯ್ಯ ಸಂಸ್ಕೃತ ಪದಗಳ ಬದಲು ಅವುಗಳ ತದ್ಭವಗಳನ್ನು ಬಳಸಿ ತನ್ನ ಕಾವ್ಯ ಭಾಷೆಯ ಸೋಲಿಗೆ ಕಾರಣವಾಗಿದ್ದಾನೆ ಎನ್ನುತ್ತಾರೆ. ಆದರೆ ಆಂಡಯ್ಯನ ಈ ತಂತ್ರದ ಹಿಂದಿನ ಉಪಯುಕ್ತತೆ ಎಷ್ಟೆಂಬುದನ್ನು ನಾವು ಸರಿಯಾಗಿ ಗುರುತಿಸಿಲ್ಲ. ಸಂಸ್ಕೃತ ಪದಗಳನ್ನು ಬಳಸದಿರುವ ಮೂಲಕ ಆಂಡಯ್ಯ ಒಂದು ಮುಖ್ಯ ಆಯ್ಕೆಯನ್ನು ಮಾಡಿಕೊಂಡಿದ್ದಾನೆ. ಸಂಸ್ಕೃತದ ಮೇಲರಿಮೆಯ ಭಾವದಿಂದ ಹೊರಬರಲು ಆ ಭಾಷೆಯ ಸ್ವೀಕೃತ ರೂಪಗಳ ತದ್ಭವಗಳನ್ನು ಬಳಸುವುದು ಸರಿ ಎನ್ನುವುದು ಅವನ ನಿಲುವು. ಇದರಿಂದ ಕನ್ನಡ ಭಾಷೆಗೆ ಅಂತರ್ಮುಖಿಯಾಗುವ ಶಕ್ತಿ ತಾನಾಗಿಯೇ ಒದಗಿ ಬರುತ್ತದೆ. ಈಗ 7 ಶತಮಾನಗಳ ಅನಂತರ ಪರಿಶೀಲಿಸಿದರೂ ಆ ಸಮಸ್ಯೆ ಹಾಗೆಯೇ ಉಳಿದಿದೆ. ತದ್ಭವಗಳು ಆಡು ಮಾತಿನಲ್ಲಿ ರೂಪುಗೊಳ್ಳುತ್ತವೆ. ಅವುಗಳನ್ನು ಬರವಣಿಗೆಯ ರೂಪಕ್ಕೆ ತರಲು ಏಕೆ ಹಿಂಜರಿಯಬೇಕು ಎಂಬ ಪ್ರಶ್ನೆ ಹಾಗೆಯೇ ಉಳಿಯುತ್ತದೆ. ತದ್ಭವಗಳು ಇಂದಿಗೂ ಸೃಷ್ಟಿಯಾಗುತ್ತಿವೆ. ಇಂಗ್ಲಿಷ್ ಭಾಷೆಯ ಸ್ವೀಕೃತ ಪದಗಳನ್ನು ನಮ್ಮ ಭಾಷೆಯ ಧ್ವನಿ ನಿಯಮಗಳಿಗೆ ಅನುಸಾರವಾಗಿ ಬಳಸುತ್ತಲೇ ಇದ್ದೇವೆ, ಹಾಗೆಯೇ ಬದಲಾಯಿಸುತ್ತಲೂ ಇದ್ದೇವೆ. ಆದರೆ ಮಾತಿನಲ್ಲಿ ಯಾವ ಹಿಂಜರಿಕೆಯೂ ಇಲ್ಲದೆ ಬಳಕೆಯಾಗುವ ಈ ಪದಗಳನ್ನು ಲಿಖಿತ ರೂಪಕ್ಕೆ ತರಲು ಒಂದು ಬಗೆಯ ಹಿಂಜರಿಕೆ ಇದೆ. ನಮ್ಮ ಶಿಕ್ಷಣ ಕ್ರಮವು ಇಂತಹ ತದ್ಭವಗಳನ್ನು ಅಪಶಬ್ದಗಳೆಂದು ಅವುಗಳನ್ನು ಬರವಣಿಗೆಯಲ್ಲಿ ಬಳಸಬಾರದೆಂಬ ನಿಯಮವನ್ನು ಮಾಡಿಕೊಂಡಿದೆ. ಬರವಣಿಗೆಯ ಈ ಮಡಿವಂತಿಕೆಯನ್ನು ಸಮರ್ಥಿಸುವುದು ಕಷ್ಟ. ಏಕೆಂದರೆ ಇದು ಮಾತು ಮತ್ತು ಬರಹಗಳ ನಡುವೆ ಒಂದು ಅಗಾಧ ಕಂದರವನ್ನು ಸೃಷ್ಟಿಸುತ್ತದೆ. ನಮ್ಮ ಜನಸಾಮಾನ್ಯರು ತಾವು ಮಾತನಾಡುವ ಭಾಷೆಗೂ ತಾವು ಓದಬೇಕಾಗಿರುವ ಭಾಷೆಗೂ ಅಂತರವಿರುವುದನ್ನು ಗಮನಿಸುತ್ತಾರೆ. ಈ ಅಂತರ ಕೇವಲ
ವ್ಯತ್ಯಾಸ ಮಾತ್ರವಲ್ಲ, ತಾರತಮ್ಯವೂ ಹೌದು. ಬರವಣಿಗೆ ಉತ್ತಮ, ಮಾತು ಅದಮ ಎಂದು ಗ್ರಹಿಸಲಾಗಿದೆ. ಕನ್ನಡ ಭಾಷೆಯ ಒಳಗೆ ನೆಲೆಗೊಂಡ ಈ ಉತ್ತಮಿಕೆಯ ವ್ಯಸನ ಒಟ್ಟು ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ ಅಪಾಯಕಾರಿಯಾಗಿದೆ. ಜನ ಅಕ್ಷರಸ್ಥರಾಗುತ್ತಾ ಮುಂದೆ ಬರೆಯುವ ಮತ್ತು ಓದುವ ಕೌಶಲಗಳನ್ನು ಬೆಳೆಸಿಕೊಳ್ಳಬೇಕು, ಇದು ನಮ್ಮ ಅಪೇಕ್ಷೆ. ಆದರೆ ಇವೆರಡೂ ನೆರವೇರುವ ಸಾಧ್ಯತೆ ಕಡಿಮೆ. ಏಕೆಂದರೆ ನಮ್ಮ ಬರವಣಿಗೆ ಮತ್ತು ಅದರ ಶುದ್ಧತೆಯ ಹಪಾಹಪಿ ಸೇರಿಕೊಂಡು ಜನರನ್ನು ಓದುವ ಮತ್ತು ಬರೆಯುವ ಕ್ರಿಯೆಗಳಿಂದ ದೂರವಿರಿಸುತ್ತಿವೆ. ನಾವು ಮಾತು ಕಲಿತವರು ಬರೆಯಲು ಹೋಗುವಾಗ ಎರಡು ವಿಧಾನಗಳನ್ನು ಅನುಸರಿಸುತ್ತೇವೆ. ಒಂದು, ಬರವಣಿಗೆಯನ್ನೇ ಮೊದಲು ರೂಪುಗೊಳಿಸಿಕೊಂಡು ಅನಂತರ ಅದನ್ನು ಬರಹಕ್ಕೆ ಇಳಿಸುವುದು. ಎರಡನೆಯದು, ನಾವು ಮಾತನಾಡುತ್ತಿರುವ ಭಾಷೆಯನ್ನೇ ಮಾತನಾಡುತ್ತಿರುವಂತೆಯೇ ಬರೆಯಲು ಯತ್ನಿಸುವುದು. ಮೊದಲನೆಯ ಬಗೆ ಹೆಚ್ಚು ತಾಂತ್ರಿಕವಾದುದು ಮತ್ತು ಅದರ ವ್ಯಾಪ್ತಿ ಕಡಿಮೆ. ಆದರೆ ಎರಡನೆಯ ಬಗೆ ಈಗ ಬಹು ವ್ಯಾಪಕ. ತಾವು ಮಾತನಾಡುವ ವಾಕ್ಯದ ಲಿಖಿತ ರೂಪವನ್ನು ಬರವಣಿಗೆಯಲ್ಲಿ ಮೂಡಿಸಲು ಯತ್ನಿಸುತ್ತಾರೆ. ಏಕೆಂದರೆ ಆ ಮೂಲ ರೂಪವನ್ನು ಅಥವಾ ಶುದ್ಧ ರೂಪವನ್ನು ಬರಹ ರೂಪದಲ್ಲಿ ಅವರು ಕಂಡವರಲ್ಲ, ಓದಿದವರು ಅಲ್ಲ. ಆದ್ದರಿಂದ ಮಾತನಾಡಿದಂತೆ ಬರೆಯುವಾಗ ಮಾತಿನ ತದ್ಭವಗಳು ಬರವಣಿಗೆಗೆ ಬರತೊಡಗುತ್ತವೆ. ಇದನ್ನು ಒಂದು ಸಹಜ ಪ್ರಕ್ರಿಯೆ ಎಂದು ತಿಳಿಯಬೇಕಲ್ಲವೇ? ಈ ಮಾತನ್ನು ಒಪ್ಪದವರು ಒಂದು ತರ್ಕವನ್ನು ಮುಂದಿಡುತ್ತಾರೆ. ಅವರ ಪ್ರಕಾರ ಹೀಗೆ ಮಾತಿನ ರೂಪವನ್ನೇ ಬರೆಯಲು ಹೊರಟರೆ ನೂರಾರು ಬಗೆಯ ಬರವಣಿಗೆಗಳು ಸೃಷ್ಟಿಯಾಗಿ ಬಿಡುತ್ತವೆ. ಇದರಿಂದ ಸಂವಹನಕ್ಕೆ ಕೊರತೆ ಉಂಟಾಗುತ್ತದೆ. ಈ ಮಾತು ಪೂರ್ಣ ಸತ್ಯವಲ್ಲ. ಏಕೆಂದರೆ ಜನರ ಆಡು ಮಾತಿನಲ್ಲಿ ಒಂದು ಬಗೆಯ ಸಾಮಾನ್ಯ ರೂಪಗಳು ಇದ್ದೇ ಇರುತ್ತವೆ. ತದ್ಭವಗಳು ನಿಯಮಬದ್ಧವಾಗಿಯೇ ರೂಪುಗೊಳ್ಳಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ತದ್ಭವಗಳು ಸೃಷ್ಟಿಯಾಗುವುದಿಲ್ಲ. ಆದ್ದರಿಂದ ಲಿಖಿತ ಭಾಷೆ ಮಾತಿನ ಭಾಷೆಯನ್ನು ಅನುಸರಿಸುವುದರಿಂದ ಗೊಂದಲದ ವಾತಾವರಣ ಉಂಟಾಗಬಹುದೆಂಬ ಭಯಕ್ಕೆ ಕಾರಣಗಳಿಲ್ಲ. ಹಾಗೆ ನೋಡಿದರೆ ಅತ್ಯಂತ ಖಚಿತವಾದ ಪ್ರಮಾಣಿತ ರೂಪಗಳನ್ನು ಕಲಿತು ಬರೆಯಲು ಹೊರಡುವವರ ಬರವಣಿಗೆಯಲ್ಲೂ ದೋಷಗಳು ಇದ್ದೇ ಇರುತ್ತವೆ. ತದ್ಭವಗಳನ್ನು ಬಳಸುವ ಮೂಲಕ ಜನರಿಗೆ ಭಾಷೆಯ ಬರವಣಿಗೆ ಒಂದು ಅನಗತ್ಯ ಹೊರೆ ಎನ್ನಿಸುವುದು ತಪ್ಪುತ್ತದೆ ಮತ್ತು ಇತರರು ಬರೆದುದನ್ನು ಓದುವ ಸಾಧ್ಯತೆಯೂ ಹೆಚ್ಚುತ್ತದೆ. ಏಕೆಂದರೆ ಆ ಬರಹದಲ್ಲಿ ತಮ್ಮ ಮಾತಿಗೆ ಹತ್ತಿರವಾದ ರೂಪಗಳನ್ನೇ ಜನರು ಗ್ರಹಿಸುತ್ತಿರುತ್ತಾರೆ. ಪ್ರಜಾಪ್ರಭುತ್ವದ ನೆಲೆಗಟ್ಟು ಭದ್ರವಾಗುವ ದೃಷ್ಟಿಯಿಂದ ಈ ಅವಕಾಶವನ್ನು ನಾವು ಬಳಸಿಕೊಳ್ಳಬೇಕಾಗಿದೆ. ಭಾಷಾ ಯೋಜನೆಯಲ್ಲಿ ತದ್ಭವಗಳ ಬಳಕೆಗೆ ಅವಕಾಶ ದೊರಕಿಸಬೇಕಾಗಿದೆ. ಇಂತಹ ಪ್ರಯತ್ನಗಳಿಗೂ ಚಾರಿತ್ರಿಕವಾದ ಮನ್ನಣೆಯೂ ಇದೆ. ಏಕೆಂದರೆ ನಮ್ಮ ಎಷ್ಟೋ ಕವಿಗಳ ಭಾಷಾ ಪ್ರಯೋಗದಲ್ಲಿ ಇಂತಹ ತದ್ಭವಗಳು ಹಿಂಜರಿಕೆ ಇಲ್ಲದೆ ಬಳಕೆಯಾಗಿವೆ. ಒಂದು ಉದಾಹರಣೆಯನ್ನು ಗಮನಿಸೋಣ. ನಡುಗನ್ನಡದಲ್ಲಿ ಸಂಸ್ಕೃತದ ಪದಗಳನ್ನು ಬರವಣಿಗೆಗೆ ತರುವಾಗ ಆ ಪದಗಳ ಉಚ್ಚಾರಣೆಯಲ್ಲಿ ಆಗಿದ್ದ ವ್ಯತ್ಯಾಸವನ್ನು ಅಳವಡಿಸಿಕೊಳ್ಳಲಾಯಿತು. ಒಂದು ಪದದ ನಡುವೆ ವಿಜಾತಿಯ ದ್ವಿತ್ವ ಅಕ್ಷರಗಳಿದ್ದರೆ ಅವುಗಳ ನಡುವೆ ಉಕಾರವನ್ನು ಸೇರಿಸಿ ಉಚ್ಚರಿಸುವ ವಿಧಾನ ಇತ್ತು. ಮುಕ್ತಿ ಎಂಬ ಪದವನ್ನು ಮುಕುತಿ, ಯುಕ್ತಿ ಎಂಬ ಪದವನ್ನು ಯುಕುತಿ, ಶಕ್ತಿ ಶಕುತಿ, ಆತ್ಮ ಆತುಮ, ರತ್ನ ರತುನ, ರಕ್ತ ರಕುತ ಮುಂತಾದ ಪದಗಳನ್ನು ನಡುಗನ್ನಡ ಕಾವ್ಯಗಳಲ್ಲಿ ಯಾವ ಹಿಂಜರಿಕೆಯೂ ಇಲ್ಲದೆ ಬಳಸುತ್ತಾರೆ. ಇದು ಒಂದು ಚಿಕ್ಕ ನಿದರ್ಶನ ಮಾತ್ರ. ಇಂತಹ ರೂಪಗಳು ಜನರ ಆಡು ಮಾತಿನಲ್ಲಿ ಬರದಿದ್ದರೆ ಅವುಗಳನ್ನು ಕವಿಗಳು ಬರಹದಲ್ಲಿ ಬಳಸುವ ಸಾಧ್ಯತೆಗಳು ಇರುತ್ತಿರಲಿಲ್ಲ. ಹೀಗೆ ಕನ್ನಡ
ಭಾಷೆಯ ಚರಿತ್ರೆಯಲ್ಲಿ ಆಡು ಮಾತನ್ನು ಬರಹದ ಭಾಷೆಗಿಂತ ಬಹುದೂರ ಇರಿಸುವ ಪ್ರಯತ್ನಗಳು ನಡೆದಿಲ್ಲ. ಈಗ ಮಾತ್ರ ನಾವು ಶುದ್ಧತೆಯ ಬೆನ್ನು ಹತ್ತಿದ್ದೇವೆ. ಒಂದೇ ಪದದ ಮೂಲ ರೂಪ ಮತ್ತು ತದ್ಭವ ರೂಪಗಳು ಬಳಕೆಯಲ್ಲಿದ್ದಾಗ ಅವೆರಡರ ಅರ್ಥಭಾರ ಮತ್ತು ಬಳಕೆಗಳಲ್ಲಿ ಭಿನ್ನತೆ ಕಂಡುಬರುತ್ತದೆ. ಇಂತಹ ಕಡೆಯು ಸಾಮಾನ್ಯವಾಗಿ ಮೂಲ ಪದಕ್ಕೆ ಉನ್ನತ ಸ್ಥಾನ ಮತ್ತು ತದ್ಭವಕ್ಕೆ ಕೆಳಸ್ಥಾನ ಲಭಿಸುತ್ತದೆ. ಭಾಷಾ ದ್ವಿಸ್ತರತೆಯ ಭಾಗದಲ್ಲಿ ಈ ವಿಚಾರವನ್ನು ಇನ್ನೂ ವಿವರವಾಗಿ ಚರ್ಚಿಸುತ್ತೇವೆ. ಈ ಅರ್ಥ ವ್ಯತ್ಯಾಸ ಮತ್ತು ಸ್ಥಾನಮಾನದ ತಾರತಮ್ಯ ಕೂಡ ಭಾಷೆಯ ಒಟ್ಟಾರೆ ಬೆಳವಣಿಗೆಯ ದೃಷ್ಟಿಯಿಂದ ಸ್ವಾಗತಾರ್ಹವಲ್ಲ. ಇದರಿಂದ ಮತ್ತೆ ತದ್ಭವಗಳಿಂದ ತುಂಬಿರುವ ಕನ್ನಡದ ಬಹುಸಂಖ್ಯಾತರ ಭಾಷೆ ಹೆಚ್ಚು ಮನ್ನಣೆಗೆ ಒಳಗಾಗದೆ ಉಳಿದು ಬಿಡುತ್ತದೆ. ಕನ್ನಡವೆಂದರೆ ಕಲಿತವರ ಮೇಲು ಜನರ ಭಾಷೆ ಎಂಬ ಅರ್ಥವನ್ನು ಪಡೆದುಕೊಂಡು ಬಿಡುತ್ತದೆ. ಈ ಹೊತ್ತಿಗೆ ಕನ್ನಡದಲ್ಲಿ ತದ್ಭವಗಳನ್ನು ಮರುಸ್ಥಾಪಿಸುವ ಪ್ರಯತ್ನ ಅತ್ಯಗತ್ಯ. ಈ ತದ್ಭವಗಳ ಲಿಖಿತ ರೂಪಗಳನ್ನು ಪ್ರಮಾಣೀಕರಿಸುವ ವ್ಯವಸ್ಥಿತ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಪರಾಮರ್ಶನ ನೆಲೆಯಲ್ಲಿ ಇಂತಹ ತದ್ಭವ ರೂಪಗಳ ಪ್ರಮಾಣ ರೂಪಗಳು ದೊರಕುವಂತಿದ್ದರೆ ಆಗ ಬರವಣಿಗೆಯಲ್ಲಿ ಗೊಂದಲಗಳಾಗುವುದನ್ನು ತಪ್ಪಿಸಬಹುದು. ತದ್ಭವಗಳನ್ನು ಬಳಸಲು ವಿರೋಧ ಉಂಟಾಗಲು ಇನ್ನೊಂದು ಕಾರಣವಿದೆ. ಮೂಲ ಪದವು ಹಲವು ರೀತಿಗಳಲ್ಲಿ ತದ್ಭವೀಕರಣಗೊಳ್ಳಲು ಸಾಧ್ಯವೆಂದು, ಅದರಿಂದ ವಿಕಲ್ಪಗಳಲ್ಲಿ ಯಾವುದನ್ನು ಬಳಸಬೇಕೆಂಬ ತಾಕಲಾಟ ಉಂಟಾಗುವುದೆಂದು ವಾದಿಸಲು ಸಾಧ್ಯ.